ರಾಘವೇಂದ್ರ ಅವರು ಇವತ್ತು ನಿಮ್ಮ ಸಮಾಜಕ್ಕೆ ನಿಮ್ಮ ಒಂದು ಸಮಾಜದ ನಿಮ್ಮ ಒಂದು ಶ್ರಮಕ್ಕೆ ಎಲ್ಲ ಒಂದು ಕಡೆ ಲೋಪಗಳಿದ್ದಾವೆ ಆ ಲೋಪಗಳನ್ನು ಸರಿಪಡಿಸಲಿಕ್ಕೆ ನೀವೇ ನನ್ನನ್ನು ಬೆಳೆಸಿದ್ದೀರಿ ನಿಮ್ಮ ಜೊತೆಯಲ್ಲಿ ನಾನು ಇದ್ದೇನೆ ಅಂತಕ್ಕಂಥ ಒಂದು ಭರವಸೆಗಳನ್ನು ನಿಮ್ಮ ಮುಂದೆ ಇಟ್ಟಿರತಕ್ಕಂಥದ್ದು ಅಷ್ಟೇ ಅಲ್ಲ ನಿಮ್ಮ ಒಂದು ಸಮುದಾಯದ ಕಟ್ಟಡಗಳಿಗೆ ಆರ್ಥಿಕ ನೆರವನ್ನು ನೀಡತಕ್ಕಂಥ ಒಂದು ಘೋಷಣೆಯನ್ನು ಈ ಸಭೆಯಲ್ಲಿ ಮಾಡಿದ್ದಾರೆ ಹಾಗೂ ಕಾರ್ಮಿಕರ ಒಂದು ಬದುಕಿನ ಬಗ್ಗೆ ಕಷ್ಟಗಳ ಬಗ್ಗೆ ಏನು ಚರ್ಚೆ ಮಾಡಿದ್ದಾರೆ ಸರ್ಕಾರದ ಕಾರ್ಯಕ್ರಮಗಳನ್ನು ಸರಿಯಾದ ರೀತಿ ಬಳಕೆ ಮಾಡ್ಕೊಳ್ತಕ್ಕಂಥ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ನಾನು ಸುದೀರ್ಘವಾಗಿ ಮಾತನಾಡಲಿಕ್ಕೆ ಹೋಗೋದಿಲ್ಲ ಸುಮಾರು 8 ಬೇಡಿಕೆಗಳನ್ನು ನೀವು ಇಟ್ಟಿದ್ದೀರಿ ಗಣೇಶ್ ಅವರು ಸ್ವಲ್ಪ ಅವರ ಮನಸ್ಸಿನಲ್ಲಿರ್ತಕ್ಕಂಥ ಆಕ್ರೋಶವನ್ನು ಅದುಮಿಟ್ಟು ಅವರಿಗೆ ವೈಯಕ್ತಿಕವಾಗಿ ಸರ್ಕಾರದ ಹುದ್ದೆಯಲ್ಲಿ ನಮ್ಮನ್ನು ಯಾರೂ ಕೇಳವರೇ ಇರಲಿಲ್ಲ ಅಂತಕ್ಕಂಥ ಅವರ ಸುದೀರ್ಘ ವೃತ್ತಿಯ ದಿನಗಳ ನೋವನ್ನು ನಿಮ್ಮ ಮುಂದೆ ಏನಿಟ್ಟಿದ್ದಾರೆ ಅವರಿಗೆ ಆದಂಥ ನೋವು ನಿಮ್ಮ ಕುಟುಂಬದಲ್ಲಿ ನಿಮ್ಮ ಸಮಾಜದಲ್ಲಿ ಮುಂದಿನ ಪೀಳಿಗೆಗೆ ಆಗಬಾರದು ಅಂತ ಹೇಳಿ ನಿಮ್ಮೆಲ್ಲರನ್ನ ಎಚ್ಚರಿಸ್ತಕ್ಕಂಥ ನಿಟ್ಟಿನಲ್ಲಿ ಒಂದು ದೊಡ್ಡ ಮಟ್ಟದ ಸಮಾಜಕ್ಕೆ ಶಕ್ತಿಯನ್ನು ತುಂಬಲಿಕ್ಕೆ ಹಲವಾರು ಸ್ನೇಹಿತರ ಜೊತೆಗೂಡಿ ಅವರೇನು ನಿಮ್ಮೆಲ್ಲರ ಧ್ವನಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ಅವರನ್ನು ವಿಶೇಷವಾಗಿ ನಾನು ಅಭಿನಂದಿಸ್ತಾ ಇದ್ದೇನೆ ನಮ್ಮ ರಾಮನಗರದ ಮುನ್ರಾಜು ಇಲ್ಲೆಲ್ಲ ಹಿಂದ್ಗಡೆ ಇದ್ದಾರೆ ಅವರು ಸಿರಿಕಲ್ಚರ್ ಡಿಪಾರ್ಟ್ಮೆಂಟ್ನಲ್ಲಿ ಇನ್ಸ್ಪೆಕ್ಟ್ರಾಗಿ ಕೆಲಸ ಮಾಡ್ತಾ ಇದ್ದರು ಅವರಿಗೆ ಅಲ್ಲಿಂದ ವರ್ಗಾವಣೆ ಮಾಡಿಬಿಟ್ರು ನನ್ನ ಹತ್ರ ಬಂದು ಅಣ್ಣ ಈ ಥರ ಆಗಿದೆ ನಮ್ಗೆ ಯಾರು ರಕ್ಷಣೆ ಇಲ್ಲ ಅಂದರು ಅವತ್ತು ಸಂಜೆ ಅವರಿಗೆ ಮತ್ತೆ ಅದೇ ಜಾಗದಲ್ಲಿ ಮುಂದುವರಿಸ್ತಕ್ಕಂಥದ್ದಕ್ಕೆ ನನ್ನ ಗಮನ ಸೆಳೆದಾಗ ತಕ್ಷಣ ಮುನ್ರಾಜು ಅವರ ರಕ್ಷಣೆಗೆ ಬಂದಂಥದ್ದನ್ನು ಸ್ಮರಿಸ್ಕೋತೀನಿ ನಾನು ಈ ಸಂದರ್ಭದಲ್ಲಿ ನಿಮ್ಮ ಸಮಾಜಕ್ಕೆ ಆಗಿರ್ತಕ್ಕಂಥ ನಮ್ಮಗಳ ನಿರ್ಲಕ್ಷ್ಯ ಏನಿದೆ ಅದಕ್ಕೆ ವಿಷಾದ ವ್ಯಕ್ತಪಡಿಸ್ತಕ್ಕಂಥದ್ದು ಅಷ್ಟೇ ಅಲ್ಲ ಇವತ್ತೇನು ನಿಮ್ಮ 8 ಬೇಡಿಕೆಗಳಿದೆ ವಿದ್ಯಾರ್ಥಿ ನಿಲಯಗಳಾಗಬೇಕು ಹಾಗೂ ಸರ್ಕಾರದ ವತಿಯಿಂದ ಪ್ರತಿ ತಾಲೂಕುಗಳಲ್ಲಿ ಸಮುದಾಯ ಭವನಗಳಾಗಬೇಕು ಹೊಸದುರ್ಗ ತಾಲೂಕಿನ ಯಲ್ಲಪ್ಪನವರು ಅವರ ಸ್ವಂತ ಜಮೀನನ್ನು ಸಮುದಾಯದ ಅಭಿವೃದ್ಧಿಗೆ ಮಠ ಮಂದಿರಗಳನ್ನು ಕಟ್ಟಲಿಕ್ಕೆ ಭೂಮಿಯನ್ನು ಕೊಟ್ಟಿದ್ದಾರೆ